ನೋಡಿ ಈ ಖಾರ ಸೇವೆಲ್ಲ ಇದಕ್ಕೆ ಹಾಕಿದ್ದೀನಿ. ಅದನ್ನು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಮಸ್ಕಾರ ವೀಕ್ಷಕರೇ, ಹೋಟೆಲ್ ಶೈಲಿಯಲ್ಲಿ ಮನೆಯಲ್ಲೇ ಇರುವ ವಸ್ತುಗಳಿಂದ ತಯಾರು ಮಾಡುವ ಖಾರ ಸೇವು ಅಥವಾ ಖಾರ ಮಿಕ್ಸ್ಚರ್ ಮಾಡುವ ವಿಧಾನವನ್ನು ಈಗ ತಿಳಿಸ್ತಾ ಇದ್ದೀನಿ. ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತಿನ್ನಲಿಕ್ಕೆ ತುಂಬ ರುಚಿಕರವಾಗಿರ್ತದೆ ಮತ್ತು ಹೈಜೀನಿಕ್ ಆಗಿರ್ತದೆ, ತುಂಬಾ ಟೇಸ್ಟಿಯಾಗಿ ಇರ್ತದೆ. ಇದನ್ನು ಮಾಡುವ ವಿಧಾನವನ್ನು ಈಗ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಫಾಲೋ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ. ನೋಡಿ, ಈ ಅರ್ಧ ಕೆ ಜಿ ಕಡಲೆ ಹಿಟ್ಟನ್ನ ಈ ಬಾಂಡ್ಲಿಗೆ ಹಾಕೊಂಡಿದ್ದೀನಿ. ಅರ್ಧ ಕೆ ಜಿ ಕಡಲೆ ಹಿಟ್ಟು ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಒಂದು ಹಿಡಿ, ಒಂದು ಕೈ ಮುಷ್ಟಿ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಈ ಅಕ್ಕಿ ಹಿಟ್ಟು ಯಾತಕ್ಕೆ ಹಾಕೋದು ಅಂತ ಹೇಳಿದ್ರೆ ಖಾರ ಒಳ್ಳೆ ಗರಿ ಗರಿಯಾಗಿ ಬರುತ್ತೆ. ಆ ದೃಷ್ಟಿಯಿಂದ ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಮತ್ತು ಅದಕ್ಕೆ ಒಂದು 2 ಚಮಚ ಉಪ್ಪನ್ನು ಹಾಕ್ತಾ ಇದ್ದೀನಿ. 2 ಚಮಚ ಉಪ್ಪು ಹಾಕ್ತಾ ಇದ್ದೀನಿ. ಆಮೇಲೆ ಅದಕ್ಕೆ ಒಂದು ಸೌಟು ಬಿಸಿ ಎಣ್ಣೆಯನ್ನು ಅದಕ್ಕೆ ಕಲಸುವಾಗ ಹಾಕ್ಕೊಳ್ಬೇಕಾಗುತ್ತೆ. ಬಿಸಿ ಎಣ್ಣೆನೇ ಹಾಕಬೇಕು. ಬಿಸಿ ಎಣ್ಣೆ ಹಾಕಿದರೆ ಖಾರ ತುಂಬ ಗರಿ ಗರಿಯಾಗಿ ಬರುತ್ತೆ. ಒಂದು ಸೌಟ್ ಬಿಸಿ ಎಣ್ಣೆ ಹಾಕ್ತಾ ಇದ್ದೀನಿ. ಆಮೇಲೆ ಇಷ್ಟು ಹಾಕಿ ಕೂಡಲೇ ಅದನ್ನು ಕಲಸ್ಬೇಕು. ಕಲಿಸ್ತಾ ಇದ್ದೀನಿ ಇವಾಗ. ನೋಡಿ, ಹೀಗೆ ಹಾಕಿದ್ದೀನಿ. ಈಗ ಹಿಟ್ಟು ನೀರು ಹಾಕಿ ಹದ ತಕ್ಕಂತೆ ಕಲಿಸ್ತಾ ಇದ್ದೀನಿ. ನೋಡಿ, ಈ ಹದದಲ್ಲಿ ಕಲಸ್ಬೇಕು ಹಿಟ್ಟನ್ನು. ಖಾರ ಸೇವು ಸಾಮಾನ್ಯವಾಗಿ ಚಪಾತಿ ಹಿಟ್ಟು ಕಲಸುವ ಹದಕ್ಕಿಂತ ಸ್ವಲ್ಪ ನೀರಾಗಿರಬೇಕಾಗುತ್ತೆ. ತೀರಾ ಗಟ್ಟಿಯಾದರೆ ಅದು ಒತ್ತಲಿಕ್ಕೆ ಬರುವುದಿಲ್ಲ ಅಚ್ಚಲ್ಲಿ. ಹಾಗೆ ಈ ಹದದಲ್ಲಿ ಹಿಟ್ಟನ್ನು ಕಲಸಬೇಕು. ತೀರಾ ಗಟ್ಟಿಯಾಗಿ ಕಲಿಸ್ಬಾರ್ದು, ತೀರಾ ನೀರಾಗಿಯೂ ಮಾಡಬಾರ್ದು. ತೀರಾ ನೀರಾದರೆ ಅದು ಖಾರ ಗಂಟು ಗಂಟಾಗಿ ಬೀಳುತ್ತೆ. ಹಾಗಾಗಿ ತೀರಾ ನೀರಾಗಿ ಕಲಿಸ್ಬಾರ್ದು. ಈ ಹದದಲ್ಲಿ ಅದನ್ನು ಕಲಿಸ್ಬೇಕು. ಎಣ್ಣೆ ಜಾಸ್ತಿ ಕಾವು ಇಟ್ಕೊಂಡ್ರೆ ಕಪ್ಪಾಗುತ್ತೆ. ಹದವಾದ ಕಾವಲ್ಲಿ ಅದನ್ನು ಇದು ಮಾಡಬೇಕು ಜಾಸ್ತಿ. ನೋಡಿ, ಇದೀಗ ಖಾರ ಇದು ಬೆಂದಿದೆ, ಇದು ರೆಡಿಯಾಗಿದೆ. ಇದನ್ನು ಹೀಗೆ ತೆಗೆದು ಒಂದು ತಟ್ಟೆಗೆ ಹಾಕಿಟ್ಕೊಳ್ಬೇಕು. ವೀಕ್ಷಕರೇ, ಈ ಖಾರ ಸೇವು ಇಷ್ಟು ಕರೆದಿಟ್ಕೊಂಡಿದ್ದೀನಿ. ಶೇಂಗಾ ಬೀಜ ಹೆಚ್ಚು ಒಂದು 150 ಗ್ರಾಮ್ ಶೇಂಗಾ ಬೀಜ ಕರೆದಿಟ್ಕೊಂಡಿದ್ದೀನಿ. ಒಂದು 10-15 ಒಣಮೆಣಸಿನಕಾಯಿ ಕರೆದು ಇಟ್ಕೊಂಡಿದ್ದೀನಿ. ಇಷ್ಟು ಕರಿಬೇವು ಸೊಪ್ಪು ಅದಕ್ಕೆ ಹಾಕಲಿಕ್ಕೆ ಇಷ್ಟು ಕರಿಬೇವು ಸೊಪ್ಪು ಕರೆದು ಇಟ್ಕೊಂಡಿದ್ದೀನಿ. ಇದಿಷ್ಟು ಆಯ್ತು. ಈಗ ಅವಲಕ್ಕಿ, ಈಗ ಒಂದು 1/4 kg ದಪ್ಪ ಅವಲಕ್ಕಿ ಇಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಜರಡೆಯಲ್ಲಿ ಇದು ಮಾಡಿಬಿಟ್ಟು ಧೂಳೆಲ್ಲ ತೆಗೆದು ಕ್ಲೀನಾಗಿ ಇಟ್ಕೊಂಡಿರಬೇಕು. ಈ 1/4 kg ದಪ್ಪ ಅವಲಕ್ಕಿಯನ್ನು ಈಗ ಎಣ್ಣೆ ಹಾಕಿ ಕರಿತಾ ಇದ್ದೀನಿ. ಈಗ ಅವಲಕ್ಕಿ 1/4 kg ಕರೆದಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಚಮಚ ಉಪ್ಪನ್ನು ಇದಕ್ಕೆ ಈ ಅವಲಕ್ಕಿಗೆ ಹಾಕಬೇಕು. ಆಮೇಲೆ 1 ಚಮಚ ಅರಿಶಿನ ಪುಡಿಯನ್ನು ಇದಕ್ಕೆ ಹಾಕಬೇಕು. ಹಾಕಿ ಚೆನ್ನಾಗಿ ಹೀಗೆ ಮಗಚಬೇಕು. ಹೀಗೆ ಹೀಗೆ ಚೆನ್ನಾಗಿ ಮಗಚಿದ ಮೇಲೆ ಈ ಮೆಣಸಿನಕಾಯಿ ಹುರಿದಿಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಪುಡಿ ಮಾಡಿ ಇದಕ್ಕೆ ಹಾಕಬೇಕು. ಕೆಲವರು ಖಾರದ ಪುಡಿ ಹಾಕ್ತಾರೆ ಹಿಟ್ಟಿಗೆ, ಅದು ಹಾಕಿದರೆ ಅದು ಅಷ್ಟು ಒಳ್ಳೆಯ ರುಚಿ ಟೇಸ್ಟ್ ಬರೋಲ್ಲ. ಈ ಒಣಮೆಣಸಿನಕಾಯಿ ಹೀಗೆ ಚೆನ್ನಾಗಿ ಹುರಿದು ಪುಡಿ ಮಾಡಿ ಹಾಕಿದರೆ ಒಳ್ಳೆ ಖಾರ ಚೆನ್ನಾಗಿ ಇದಾಗುತ್ತೆ, ಖಾರ ಒಳ್ಳೆ ರುಚಿಯಾಗಿ ಬರುತ್ತೆ. ಈ ಖಾರ ಇದನ್ನು ಹೀಗೆ ಪುಡಿ ಮಾಡಿ, ಒಣಮೆಣಸಿನಕಾಯಿ ಹೀಗೆ ಪುಡಿ ಮಾಡಿ ಅದಕ್ಕೆ ಹಾಕ್ತಾಯಿದ್ದೀನಿ. ಆಮೇಲೆ ಈ ಕರಿಬೇವು ಸೊಪ್ಪು ಹುರಿದಿಟ್ಕೊಂಡಿದ್ದೀನಿ, ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಕರಿಬೇವು ಸೊಪ್ಪು ಆದಮೇಲೆ ಅದಕ್ಕೆ ಈ ಶೇಂಗಾ ಬೀಜ ಹುರಿದಿಟ್ಕೊಂಡಿದ್ದೀನಿ, ಇದನ್ನು ಹಾಕ್ತಾಯಿದ್ದೀನಿ. ಶೇಂಗಾ ಬೀಜನ ಹಾಕ್ಬಿಟ್ಟು ಹೀಗೆ ಚೆನ್ನಾಗಿ ಅದನ್ನು ಹೀಗೆ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ಕರಿದ ಖಾರ ಸೇವನ್ನು ಅದಕ್ಕೆ ಸಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಬೇಕು. ಹೀಗೆ ಖಾರ ಸೇವು ಅದಕ್ಕೆ ಕರಿದನ್ನು ಹಾಕಬೇಕು. ನೋಡಿ, ಈ ಖಾರ ಸೇವೆಲ್ಲ ಇದಕ್ಕೆ ಹಾಕಿದ್ದೀನಿ. ಅದನ್ನು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ಆವಾಗ ಖಾರ ಒಳ್ಳೆ ರುಚಿ ರುಚಿಯಾದ ಖಾರ ರೆಡಿ ಇದೆ. ನೋಡಿ ಹೆಚ್ಚಿಗೆ ಕಡಿಮೆ ಒಂದು 2 ಕೆ ಜಿ ಖಾರ ಇದರಲ್ಲೇ ಆಗಿದೆ. ಈಗ ನಾವು ಅದಕ್ಕೆ ಬಳಸುವುದು ಏನಂತ ಹೇಳಿದ್ರೆ 1/2 ಕೆ ಜಿ ಕಡಲೆ ಹಿಟ್ಟು, 1/4 ಕೆ ಜಿ ದಪ್ಪ ಅವಲಕ್ಕಿ, 150 ಗ್ರಾಮ್ ಶೇಂಗಾ ಬೀಜ, ಒಂದು ಮುಷ್ಟಿ ಅಕ್ಕಿ ಹಿಟ್ಟು, ಆಮೇಲೆ ಸ್ವಲ್ಪ ಒಣಮೆಣಸಿನಕಾಯಿ, ಆಮೇಲೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಒಂದು 3/4 ಲೀಟ್ರ್ ಎಣ್ಣೆ ಇಟ್ಕೋಬೇಕಾಗುತ್ತೆ ಬಾಣಲಿಯಲ್ಲಿ. ಇದು ಇಷ್ಟು ಇಟ್ಕೊಂಡು ಮಾಡಿದ್ರೆ ಇಷ್ಟು ಖಾರ ನಮಗೆ ಸಿಗುತ್ತೆ. ನೋಡಿ ನೀವು ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ನೀವು ಫಾಲೋ ಮಾಡಿ, ನಮ್ಮ ಚಾನಲನ್ನು ಫಾಲೋ ಮಾಡಿ.